ಬಾಂಜಲ್ ಉಳ ಉಳಿಯುಳ ಬಾಂಜಲ್ ಉಳ ಉಳಿಯುಳ ಏ ಬಿಡ್ರಿ, ನಾವು ನಾಯಿ ಕಾದಂಗೆ ಕಾಯ್ಬೇಕು, ಇವ್ರು ಈಗ ಬರ್ತಾರೆ ಇನ್ನೊಂದು ತಾಸಿಗೆ ಬರ್ತಾರಂತ, ಯಾವಾಗ ಬರ್ತಾವ ಏನು ಸೋದ್ಯ ನೋಡ್ತಾ ನೋಡ್ತಾ ಆಗೋ ವಾಟ್ಸಪ್ ಮಾಡ್ಬೇಕಿದ್ರೆ ಮುಗ್ದಿತ್ತಿಲ್ ಬರೋ ಹರ್ಕತ್ ಏನ್ ಬಿದ್ದಿತ್ತು ಅದಂಗಾಗತ್ತೆ. ನೀ ಏನೋ ಆ ಮುದುಕ ಗುಳಿಗೆ ಕೊಟ್ಟು ಹೈದರಾಬಾದಿ ಮಾಡಿಟ್ಟಿ ಸರ್ ಹೇಳ, ಆದ್ರೂ ನನ್ನ ಕಾಯೋದು ಬಿಡಲ್ಲಮ್ಮ, ಅಲ್ಲಿಗೆ ಕೊಕ್ಕೆ ಇಲ್ಲ ಏನೋ ಮಾಡ್ತಿತ್ತು, ಅಲ್ಲಿ ತಂದು ಇಟ್ಟು ಬಿಡ್ತೈತಿ. ನೀವು ಅವ್ರಿಗೆ ಸಂಶಯ ಬರ್ಲಾರ್ದಂಗ್ ನಡ್ಕೋಬೇಕಪ್ಪ. ಪಾಪ ಅದ್ ಮನೆಯಾಗ ಕುಂತಿರ್ತೈತಿ, ಕಣ್ಣ ಹೊಡಿತಿ, ಮೂಗ ತಿರುತಿ, ಸಂಶಯ ಬರಲ್ಲೇನು? ಅಷ್ಟು ಸಂಶಯ ನನ್ನ ಮೇಲೆ ಇತ್ತಂದ್ರೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ನನ್ನ ಹಂತೆ ಕೈ ಯಾಕೆ ಕೊಡ್ತಿದ್ದ? ಮನಿ ಒಂದು ನನ್ನ ಹೆಸರಿಗೆ ಹಾಚನಾಗತ್ತೀನಿ. ಮನಿ ಸರಸು, ಮುಂದಿನ ಫ್ಲಾಟ್ ಕೇಳು, 50 ಲಕ್ಷಕ್ಕೆ ಒಂದಂತ, ಇಬ್ರು ಒಂದೊಂದು ನುಂಗಿ ಬಿಡುಮಂತ. ನುಂಗುತ್ತೀನಿ ಅಂದೆ, ಬರಿಸ್ಕೊಂಡೆ ನಾ ಸತ್ತ ಮೇಲೆ ನುಂಗವಂತಿ ಅಂದವ. ಇದ್ದಾಗ ಅವ್ನು ಹೆಣ್ತೀನಿ ಕಸ್ಕೊಂಡು ದೊಡ್ಡ ಪಾಪದ ಬಿದ್ದು ಒದ್ದಾಡಕತ್ತೀನಿ ನಾನು. ಇನ್ನ ಪ್ಲಾಟಿನ್ ಸಮನ್ ಪಾಪ ಮುದ್ಕೊಂಡು ಮಾಡ್ರೆ ಬೇರೆ ಮಾಡಿಸ್ಲ. ಈಗ ಕಾಂತು, ನೀನ್ ಹೆಂಗಿದ್ರು ಡಾಕ್ಟರ್ ಅಂತೇಳಿ ನಂಬ. ನೀ ಏನಾರ ಮಾಡ್ತಲ್ಲಿ ಓಡಿಸು, ಯಾಕಂದ್ರೆ ನೀ ಯಾವ ಗುಳಿಗೆ ಕೊಟ್ಟರು ಕಣ್ ಮುಚ್ಚ ತಗೊಂತಾನೆ. ತಗೊಳಬೇಕು ಮಗಳು, ಯಾಕೆ ಹೇಳು? ಒಂದ್ ಕ್ವಾರ್ಟರ್ ಓಡ್ಕ, ಎರಡು ವಯಗ್ರ ಗುಳಿಗೆ ರುಚಿನೇ ಐತೈತ್ ಮಗನಿಗೆ. ಮೊನ್ನೆ ವಯಗ್ರ ಕೊಟ್ಟಿ, ನಿನ್ನೆ ನಯನಾಗ್ರ ಕೊಟ್ಟಿ, ಇವತ್ ಯಾವ್ದು ಕೊಡ್ತಿ? ಯಾವ ಗುಳಿಗೆ ಕೊಟ್ಟರು ನಿನ್ ಹಿಂದ ತಿರುಗಾಡೋದ್ ನಿಲ್ಸವಲ್ಲಾಗೆ ನಾವ್. ಅದಕ್ಕ ಇವತ್ ಬೇದಿ ಮಾತ್ರ ಹೇಗ್ ಬಿಡ್ತೀನಿ ಸುಮ್ಮನೆ? ಮನೆಯೆಲ್ಲ ಗಬ್ಬು ಬಿಡಸಾಕ ಸುಮ್ನಿರಿ. ದೀಪಾವಳಿ ಪೇಂಟಿನ ಖರ್ಚು ಉಳಿತೈತಿ, ಅವನ ಚಿರತೆ ಡಿಸೈನ್ ಎಬ್ಬಿಸ್ಬಿಡ್ತಾನೆ ಎಲ್ಲ ಕಡೆ. ನನ್ ಬಟ್ಟೆ ಉಟ್ಕೊಂಡು ಅಡ್ಡಾಡ್ತಾನೆ. ಹೋಗಿ ಬಾತ್ರೂಮ್ ನಾಗ ಕುಂತ 16 ದಿವಸ ಎದ್ದು ಅಡ್ಡಾಡಿರ್ಬಾರ್ದವ. ಅಲ್ಲೇ ಸಲೈನು, ಅಲ್ಲೇ ಓವರ್ ರೇಸು. ಬ್ಯಾಡ್ ಬಿಡ, ಯಾಕ ಮುದುಕ ಐತಿ, ಉಚ್ಕೊಂಡು ಉಚ್ಕೊಂಡು ಸಾತ್ಗಿತ್ತು. ಯಾಕ ಮೇಡಮ್ ಅವ್ರದ್ದು ಮುದ್ಕೊಂಡ್ ಕಡೆ ಬಾಳಾಗ ಸೊಂಟೈತಿ, ಹುಡುಗಂದು ಜಾತ್ರೆ ಮುಗಿತ ಏನ್ ಸೋತಿ? ಅದ್ರ ಹತ್ರ ಏನು ಉಳಿಸಿ ಅಂತೇಳಿ ಕಾಳಜಿ ಮಾಡ್ಲಿಕ್ಕೆ ಅಂತ. ನನಗ ಆ ಮುದುಕನ ಮ್ಯಾಗ 100% ನಂಬಿಕೆ ಐತ್ರಿ. ಯಾಕೋ ಇತ್ತಿತ್ತಲಾಗ ನನ್ನ ಮ್ಯಾಲಿಲ್ಲ ಅಂತ ಹೇಳು. ಓಲ್ ಬಿಡ್ರಿ, ದಾದಾಗಿರಿ ಮಾಡ್ತೀರಿ ನನ್ನ ಮ್ಯಾಗ. ಓಲ್ ಬಿಡಪ್ಪ ಜಗಳ. ಅದಕ್ಕ ಇದು ಬಂಗಾರ ಗಿಂಗಾರ ಎಲ್ಲ ಹಾಕಿದಿ, ಇದು ಇಲಿ ಉಗುರ್ದ ಹಾಕಿದಿ. ಇಲಿ ಅನ್ನದ ಶಾಂತಿ ಸಮಾಧಾನ. ಬಿಗ್ ಬಾಸ್ ದಂದ ಒಯ್ದಾರಂತ ಇಲ್ಲಿ ಸಿರಿಸಿಂದ ಒಯ್ಯಲ್ಲ ಹೆಣ್ಣಮ್ಮನವ್ರು. ಒಳಗ ಹಾಕೋ ಮೇಡಮ್, ಕಾಂಟ್ರವರ್ಸಿ ಬೇಡ. ಆದ್ರೆ ಖರ್ಚಿಗೆ ದುಡ್ಡು ಯಾಕೆ ಕೊಡವಲ್ಲಿ? 500 ಕೊಡ್ತೀನಿ ದಿನ. ಯಾರಿಗೆ ಸಾಲ್ತಾವ್ರಿ 500 ರೂಪಾಯಿ? ಯಾರಿಗೆ ಸಾಲ್ತಾವ್? ಕೇಳಿಲ್ಲಿ ಸೇರ ರೇಟ್ 380 ರೂಪಾಯಿ ಇದ್ದಿದ್ದು ಕ್ವಾರ್ಟರ್ 480 ಮಾಡಿಟ್ಟಾರ. ನಿಮ್ಮ 5 ಗ್ಯಾರಂಟಿಗಳು ಈಡೇರಿಸಕ್ ಹೋಗಿ ನಮ್ಮಂತ ಕುಡುಕರು ಜೀವನನ ಮುಂಡ ಮೋಚಿ ದಂಡಿಗೆ ದಾರ ಹರಿದಿಟ್ರು ತೀರ್ಸು. ಕುಡಿದು ಕುಡಿದು ಸಾಯಿ ಬೇಡ್ರಿ, ಅಕ್ಕಿ ಕೊಡ್ತೀವಿ, ತಿಂದು ತಿಂದು ಬದುಕ್ರಿ ಅಂತೇಳಿ ಮಾಡ್ಯಾರ ಅವರು. ಬಹಳ ಮಾತಾಡಕತ್ತೇಳ್ರಿ, ಅಕ್ಕಿ ಮಾತಾಡಕತ್ತಿಲ್ಲ. ಅವೇನು ಅಕೌಂಟಿಗೆ 2,000 ರೂಪಾಯಿ ಬಂದು ಬೀಳಕತ್ತಾವಲ್ಲ, ಅವು ಮಾತಾಡಕ್ ಹಚ್ಚಾವಿ ಇವರಿಗೆ. ಮೊದ್ಲಾಗಿದ್ರೆ ರೀ ಅರ್ಶಿನ ಪುಡಿ ಕಾಲಿಗಿದೆ 50 ರೂಪಾಯಿ ಕೊಡ್ರಿ, ಜಾತ್ರೆಗೆ ಹೋಗ್ತಾ ಇದೀವಿ 1,000 ರೂಪಾಯಿ ಕೊಡ್ರಿ ಅಂತ ಬರ್ತಿದ್ರು. ಈಗ ಉಲ್ಟಾಗ್ಯಾವ ಕೇಸ್. ಏನ್ರಿ ನಿಮಗ ಅಂಡರ್ವೇರ್ ತೊಳೆದಕ್ಕೆ 500 ರೂಪಾಯಿ ಫೋನ್ ಪೇ ಮಾಡ್ಲ ನಾನು ಅನ್ನಂಗೆ ಆಗ್ಯಾರ. 2,000 ರೂಪಾಯಿ ಹುಯ್ಕೊಂತ ಹೋಗ್ಬೇಕು ನಿಮ್ದು. ಉರುಣಿಗೆ ಬಾಳ ಆಗೈತಿ ನಿಮ್ಗೆ. ನಾವೇನು ಉರ್ದಿವಿ? ಏನು ಉರ್ದಿರಿ? ಅದು 2,000 ರೂಪಾಯಿ ಬರೋದಿರ್ಲಿ, ಪಾಸ್ಬುಕ್ ತೊಗೊಂಡು ತಿಂಗಳಿಗೆ 16 ಸತಿ ಬ್ಯಾಂಕಿಗೆ ಹೋಗ್ಕರ್ರಿ. ಜಮಾ ಅದೂರೆ, ಜಮಾ ಅದೂರೆ, ಜಮಾ ಅದೂರೆ. ಅವು ಜಮಾ ಆಗಲಿಲ್ಲ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ತನ್ನ ಪೇಮೆಂಟ್ ನಾನು ಜಮಾ ಮಾಡ್ಬೇಕಾ ಇವರಿಗೆ? ಹೋಗ್ಲಿ, ದುಡ್ಡು ಬರಕತ್ತೈತಿ, ಸಮಾಧಾನ. ಕೇಳಿ ಬೇಡ್ರಿ, 1 ತಿಂಗಳು ಲೇಟಾಗಿ ಬಂದ್ಬಿಡ್ಲಿ ದುಡ್ಡು, ಬೆವರು ಸುರಿಸಿ ದುಡ್ದವ್ರು ಕೇಳಲ್ಲ. ಅವ್ರಿಗಿಂತ ಡಿಮ್ಯಾಂಡ್ಲೇ ಕೇಳ್ತಾರ, ಸೀದಾ ಮ್ಯಾನೇಜರ್ ಕ್ಯಾಬಿನ್ಗೆ ಹೋಗಿರ್ತಾರೆ. ಹೋಗಿ ಯಪ್ಪ, ತಿಂಗಳ ಹಾಕ್ತಿವಿ ಅಂದ್ರೆ ಹೆಣ ಎತ್ಲಿ, 1 ತಿಂಗಳು ಹಾಕ್ತಾವ, 1 ತಿಂಗಳು ಹಾಕಲ್ಲ, ಹಿಂಗ್ಯಾಕೆ ಮಾಡ್ತಾವ? ಆದ್ರೆ ಹೆಣ ಚಂದ ಮಾಡ್ಲಿ. ಬಸ್ ಅಂತೂ ನಿಮ್ಗ ಮಾರಿಬಿಟ್ಟಿವ್ ಅವನ್ನ. ನಾವು ಗಣಮಕ್ಳು ಬಸ್ ಹತ್ತಿ ಎಷ್ಟೋ ವರ್ಷಗಳಾದಂಗೆ ಆಗ್ಬಿಟ್ಟೈತಿ. ಆ ಬೀಡಿ ಅಂಗಡಿ ಮುಂದೆ 4 ಮಂದಿ ಗಣಮಕ್ಳು ಮಾತಾಡ್ಕೊಂಡು ನಿಂತಾಗ ಏನಾದ್ರು ಕೆ ಎಸ್ ಆರ್ ಟಿ ಸಿ ಬಸ್ ಹೋತಂದ್ರೆ 4 ಮಂದಿ ಮಾತಾಡ್ತಿರ್ತೀರಿ. ನೋಡ್ರಿಲಿ, ಈ ಬಸ್ನಾಗ ನಾವು ಆದಿ ಕಾಲದಾಗ ಓಡಾಡ್ತಿದ್ವಿ ಅಂತಂದು. ಅದ್ರಾಗ ಈಗಲೂ ಗಣಮಕ್ಳು ಅಂತ ಓಡಾಡ್ತಾರಂದ್ರೆ ಇಬ್ಬರೇ ಇಬ್ಬರು ರೀ, ಒಬ್ಬ ಡ್ರೈವರ್ ಇನ್ನೊಬ್ಬ ಕಂಡಕ್ಟರ. ಅಪ್ಪಿ ತಪ್ಪಿ ಮೂರನೇದವ ಯಾವ್ರ ಹತ್ತದಂದ್ರೆ ನಾವು ಊರಿಗೆ ಹೋಗಕತ್ತಲ್ಲ. ಇವರು WWF ಬಿಡಿಸಕ್ ಹತ್ತದ್ ನಾವು ಸೀಟ್ ನಂದು, ನಮ್ಮ ಅಜ್ಜಿ ಕೈ ಚೀಲಿಟ್ಟಾಳೆ. ಆಧಾರ ತೋರಿಸಿರ್ತೀವಿ ನಾವು, ಸೀಟ್ ಬೇಕ್ರಿ. ಸೀಟ್ ಎದಕ್ ಬೇಕು? ಕಿಡಿಕಿ ಬಾಗ್ಲಂತೂ ಮುರ್ದ ಬಿಟ್ಟಿರಿ, ಅವನು ಕಿಚ್ಚ ಹೋಗಿರಿ ಸೀಟ್ಗಳನ್ನು.
ಕಿತ್ ತೆಗೆದು ಹೋಗ್ಬೇಕಾದ್ರೆ ಚಾಪಿ ಎರಡು ಚಳ್ಳಂ ತಗೊಂಡ್ರಿ ಬಸ್ನಾಗ. ಭಜನೆ ಮಾಡುತ್ತ ನಾವು ಟೂರ್ಗೆ. ನೀವ್ ಯಾವಾಗ ವಾಪಸ್ ಬರ್ತೀರಂತ ನಿಮ್ ಚಿಂತೆಗ್ ನಾವ್ ಈ ಕಡೆ ಬಾರಿಗೆ 2,000 ರೂಪಾಯಿ ಹೊಯ್ಕೊಂತ ಹೋಗ್ಬೇಕು. ನಿಮ್ದು ನಮಗ್ 2,000 ರೂಪಾಯಿ ಬರಾಕತ್ತಿದ್ದ ಕಿಟ್ಟು ಹೊಟ್ಟಿ ಉರಿಯಾಕತ್ತೆ ಅವ್ರಿಗೆ. ಅದ 2,000 ನಿಮಗ ಬಂದಿದ್ರ ನಿಮ್ಮಂಗ ಸ್ವಾರ್ಥಿಗಳಲ್ಲ ನಾವು. ನಮಗೇನಾರ 2,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರಂತಂದ್ರ ಇನ್ನು ಮುಂದಿನ ತಿಂಗಳು 2,000 ಬರೋದಿತ್ತಂತಂದ್ರೆ ಇವತ್ ರಾತ್ರಿ 5,000 ರೂಪಾಯಿ ಬಡ್ಡಿ ಹಂಗೆ ಎಬ್ಬಿಸಿ ಉದ್ರಿ 4 ದೋಸ್ತರು ಕರ್ಕೊಂಡು ರಾತ್ರಿನ ಗೌರ್ಮೆಂಟಿಗೆ ಕಟ್ಟಿ ಬಂದ್ಬಿಡ್ತೀವಿ ನಾವು. ನಮ್ದೇನ್ರಿ ಕೆರೆಯ ನೀರನ್ನು ಇವ್ರದ್ದು ಹಂಗಲ್ಲ, ಕೆರೆಯ ನೀರನ್ನು ತಂದು ಕುದಿಸಿ ಫಿಲ್ಟರ್ ಮಾಡಿ ಐಸ್ ಕ್ಯೂಬ್ ಮಾಡಿ ಸಾಸಿವೆ ಡಬ್ಬೆ ಮುಚ್ಚಿಡೋರು ಹತ್ತಿ ನಾದಿನಿ ನೋಡ್ಗಿಡ್ಯಾರಂತಂದು. ಏನ್ ಚಂದ ನಗಾಕತ್ತಿರುವ ಯವ್ವ, ನಮಗ ಸೋಪ್ ಹಚ್ಚಿ ತೊಳ್ಯಾಕತ್ತಾರ ಅವ್ರು. ನಮ್ಮ ತಮ್ಮ ಇದ್ದಿದ್ದು ಹೇಳಕತ್ತಾನ ಕರೆಕ್ಟ್ ಆಗಿ ಹೇಳಕತ್ತಾನ ನಮ್ಮ ಅಕ್ಕ ನಗಾಕತ್ತಾಳ. ನಿಮ್ದು ಬರ್ಲಿ 2,000 ರೂಪಾಯಿ ಇಕ್ಕಿದ್ದು ಬರಬಾರ್ದು ಹೋಯ್ಕೊಂತ ಹೋಗ್ಬೇಕು. ಈಕಿದ್ ಹೋಗ್ಬೇಕು ಹೋಗ್ಬೇಕು. ನಿಂದು ನಿನಗೇನು ಬೇಕು? ನನಗೆ ರೊಕ್ಕ ಸುಮ್ಮಿರಿ. ಹವಾಯಕ್ಕೆ ಹವಾಯಕ್ಕೆ ದಂಡಿಗೆ ಹಚ್ಚಿದ್ರಲ್ಲಿ ನೀವು. ನಮ್ಮ ಹಣಕಾಸು ಮಂತ್ರಿ ಅಕ್ಕಿನ ಅದಲ್ಲ, ಅಕ್ಕಿನ ಕಂಗಲ್ ಆದ್ರೆ ನಾ ಪಾಪ ರಾಬಕ್ಕಾಗತ್ತ. ಬರ್ಲಿ, ನಿನಗೆ ತಿಂಗ್ಳಿಗೆ ಎಷ್ಟಾರ ಬರ್ಲಿ, ನನಗೆ ದಿವಸಕ್ಕೆ 2,000 ಬೇಕು. 60,000 ಅಂದ್ರೆ ಹೆಂಗ ತಿಂಗಳ? ನಮಗೇನ್ರಿ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರಿ ಉದ 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 ಅಂದ ಕಡೆ ಕಾಯ್ಬಿಡವನ. ದಿನ ರಾತ್ರಿ ಎದ್ದು ಲಾಕರ್ ತೆಗೆದು ಕಟ್ ಹೊರಗ್ ತೆಗೆದು ನೋಟ್ ಎಣಿಸಿ ಮ್ಯಾಲ ಬರ್ದು ರಬ್ಬರ್ ಹಾಕಿಡ್ತಾನ. 500 ಖರ್ಚು ಮಾಡು, 10,000 ಖರ್ಚು ಮಾಡು, ದಿನ ಲೆಕ್ಕ ಕೊಡುವಂತ. ಬಿಲ್ಲುಗಾರಿಕೆ ಕಲಿಬೇಕು ನೀವು. ಅದು ಹೇಗೆ? ಕಿರಣಿ ಸಾಮಂತ ಇರ್ತಿಲ್ಲ, ಒಂದೊಂದು ಪೂಜೆ ಎಕ್ಸ್ಟ್ರಾ ಹಚ್ಚಿದ್ರೆ ಮಾತ ಮುಗಿತಪ್ಪ. ಸಾಸ್ವಿಗೆ 80,000, ಜೀರಿಗೆಗೆ 90,000, ಉಪ್ಪಿಗೆ 1.5 ಲಕ್ಷ ಅಂತಂದ್ರೆ ಒಂದ್ ರಾತ್ರಿ ಬಜೆಟ್ ಮಂಡನೆ ಆಗ್ಬಿಡ್ಬೇಕು ನಮ್ದಲ್ಲಿ. ಇಲ್ಲ, ಇಡೀ ಜಾತ್ರೆ ಸಂತೆ ಆಯ್ತಿದ್ದು. ಒಂದು ಕೆಲಸ ಮಾಡ್ತೀನಿ, ನಾನು 500 ಕಲರ್ ಜೆರಾಕ್ಸ್ ಹೊಡಿಸ್ಕೊಂಬರ್ತೀನಿ. ಅವ್ ಪೆಂಡಿ ಪೆಂಡಿ ಇಟ್ಟಿರ್ತಾನಲ್ಲ, ನೀ ಮ್ಯಾಗಿಂದ 4-4 ಇದ್ದು 4-4 ಇದ್ದಿದ್ದು ತಗೊಂಬಿಡು. ನಾ ಬುಡುಕಿಂದ 4-4 ಇದ್ದು 4-4 ಇದ್ದಿದ್ದು ತುರಿಕಿ ಬಿಡ್ತೀನಿ. ಅವನಿಗೆ ಲೆಕ್ಕಕ್ಕೆ ಲೆಕ್ಕ ಸಿಗುತ್ತಾ, ನಮಗೆ ರೊಕ್ಕಕ್ಕೆ ರೊಕ್ಕ ಸಿಗುತ್ತಾ? ಕೈ ಸಾಯಿ ಮೇರೋ ದಿಮ ಬೇಬಿ, ನಿನ್ನ ತಿಳಿದಂಗ ಮಾಡು ಬುರ್ರಾ. ಮುಗಿತು. ಏನ್ ಮುಗಿತೈತಿ? ತೆಗೆದು ಹೊರಗ ಹೋಗಿತ್ತೈತಿ. ಏನ ಜೆರಾಕ್ಸ್ ನೋಟ್ ಬಿಡ್ತಾತನ? ಅಂದಾಜ್ ಅವನ ಹತ್ರ ಎಷ್ಟಾದ್ರೂ ದುಡ್ಡು ಇರ್ಬೋದು. ಎಷ್ಟು ಕೆಟ್ಟಿರ್ತಾವು ಕಾಲಿನಾಗ್ಯಾವಲ್ಲ. ಹಾಸು ಈಸು ಹುಡುಕ ತೆಗೆದ್ರೆ ಒಂದು 100 ಕೋಟಿ. 100 ಕೋ ಅಷ್ಟೇ ದೂಷ ಎಣಿಸಾಳ ಹಾಕಿ ಬಾಳ ಅನ್ಸಿಲ್ರಿ. 10 ಲಕ್ಷ ನೆಟ್ ಅಮೌಂಟ್ ತಂದಿಟ್ರಂದ್ರೆ ರಕ್ತ ಕರ್ಕೊಂಡ ಸಾಯ್ತೀನಿ ನಾನು. ಕೋಟಿ ಕುಳ್ಳ ಎಷ್ಟು ಕೋಟಿ ಇದ್ರೇನ್ರಿ ಇದ್ರ ಬರ ಬೆಳಿಗ್ಗೆ 8 ಎದ್ದು ಬಸ್ ಸ್ಟ್ಯಾಂಡ್ ಆಗಿ ನಿಂತಿರ್ತೈತೆ ಹೋಗಿ. ಹೋಗಿದ್ನಲ್ಲ ಮಾಮ ನನಗೆ ಬಡಿದ್ಬಿಟ್ಟೆ ಕಣಿ. ಯಾಕೆ ಹೊಡಿತೀನಿ ನೋಡು ಸೊಬ್ಬಕ್ಕ. ಯಾಕೆ ಅಕ್ಕ ಹೇಳ್ತೀನಿ ನೋಡು ಕಾಂತು. ನೀನು ಹಂಗಾದೇನು? ಹಾ ಬಾಳ ಡಬ್ಬಿಗೆ ಡಬ್ಬಿನೇ ಚೇಂಜ್ ಮಾಡಕತ್ತಲ್ಲ. ಈಕೆ ಮನಸ್ಸಿನಾಗ ಮುಚ್ಚಿಟ್ಕೋಬೇಡ. ಏನು ಬಾಯಿ ಬಿಚ್ಚಿ ಹೇಳ್ಬಿಡು. ಏನು ಅವಿರೋಧವಾಗಿ ಹಾಕಿ ಹಾಕಿನಿ ಅಂತ ಹಾಗೆ ಬಿಟ್ಟು ಅಟೆನ್ಷನ್ ಗುಳಿಗೆ ಕೊಟ್ಟವನಿ ಕೊಟ್ಟಿನವಿ ಹೆಂಗ ಅದಂತ ಒಂದ್ ಎರಡು ನುಂಗಿ ನೋಡಿ ಕೊಟ್ಟಿಲ್ಲ. ಅವಂಗ ನಾಣೆ ಮಾಡು ಇಡೀ ನಿಮ್ ಕಾಂದ ನಾಣೆಗೂ ಅವ ಎರಡು ಬಿಟ್ಟು. ಯಪ್ಪ ಸಮಾಧಾನ ಆತ್ ನೋಡು. ಹುಡುಗಿ ಎದಿನ ಹೊಡೆದು ಬಿಟ್ಟೈತ್ರಿ ಪಾಪ. ಗಂಟೆ ಬಿದ್ದಿದ್ದು ಓಸು ಹಿಂಗಾದ್ರೆ ಹೆಂಗ ವ್ಯವಹಾರ ಅಂತ ನೀನ್ ಚಿಂತೆ ಮಾಡಬೇಡ. ಆ ಮುದುಕನ್ ನೋಟು ಪ್ಲಾಟು ನಮ್ಮ ಹೆಸರಲ್ಲಿ ಆಗ್ಲಿ. ಹಾನಿ ಮುನಿ ಸೀದಾ ಫ್ಲೈಟ್.
ಕರಳಿನ ಕೊಡಿ. ನಾ ಹೆತ್ತು ಮಗ, ನನ್ನ ಕುಮಾರನ ನೋಡಿದಾಗ ಇಷ್ಟು ವರ್ಷ ನಾನು ಪಟ್ಟ ಕಷ್ಟಗಳೆಲ್ಲ ಕರಿಗೆ ಹೋತು. ಅವ ನನ್ನ ಕಾಲಿಗೆ ನಮಸ್ಕಾರ ಮಾಡಿದಾಗ ನನ್ನ ಕರಳು ಹಿಂಡಿ ಬಂದಂಗಾತು. ಎರಡೂ ಕೈಗಳಿಂದ ಗಟ್ಟಿಯಾಗಿ ಅಪ್ಪಗೋಬೇಕು ಅಂತ ನನ್ನ ಮನಸ್ಸು ಚಿಡ್ಪಡಿಸಕತ್ತಿತ್ತು. ಆದ್ರೂ ಮಾಡೋದೇನೋ, ಅವ ಆ ಮನೆ ಯಜಮಾನ, ನಾನು ಆ ಮನೆ ಆಳು, ನನ್ನ ಮಗ ಸಾಹುಕಾರ, ನನ್ನ ಧಣಿ, ನನ್ನ ಗುಡಿಸಲಿಗೆ ಬರ್ತಾನಂತ, ನನ್ನ ಜೊತೆ ಕುಂತು ಊಟ ಮಾಡ್ತೀನಿ ಅಂತ ಹೇಳ್ಯಾನ. ಯಾವಾಗ ಬರ್ತಾನೋ ಏನೋ ಯಾರಿಗೆ ಗೊತ್ತು. ನಾನು ಅವನ ತಾಯಿಯನ್ನು ಸತ್ಯ ಅವನಿಗೆ ಗೊತ್ತಿಲ್ಲ ಅಂದ್ರು ಕರಳು ಕೇಳ್ಬೇಕಲ್ಲ, ಆ ಕರಳ ಅವನಿಗೆ ಇಲ್ಲಿ ಕರ್ಕೊಂಡು ಬರಕತ್ತೈತಿ. ಗೌರಿ, ನಾನ್ ನಿನ್ ಜೊತೆ ಮಾತಾಡ್ಬೇಕಾಗಿತ್ತು. ಬಾ ಮಗ ಬಾ, ಬರ್ರಿ ದಣಿ, ನಾನು ನಿಮ್ ದಾರಿನ ಕಾಯಕತ್ತಿದ್ದೆ. ಮೊದ್ಲು ಕಾಫಿ ಕುಡೀರಿ, ಆಮೇಲೆ ಬೇಕಾದ್ರೆ ಊಟ ಮಾಡುವಿರಂತ. ಕಾಫಿ ಕಾಫಿ ಒಳಗಡೆ ವಿಷ ಬೆರೆಸ್ಕೊಡು. ಕುಮಾರ, ಹಾಲಿನಂತ ನನ್ನ ತಾಯಿಯ ಬಾಳಲ್ಲಿ ವಿಷ ಬೆರೆಸಿದ ಪಾಪಿ ಅಂದ್ಮೇಲೆ ನನಗ್ಯಾಕೆ ವಿಷ ಕುಡಿಸ್ಬಾರ್ದು? ಕುಮಾರ, ವಿಷ ಏನು ಅಂತ ಗೊತ್ತಿಲ್ಲದೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡಪ್ಪ. ಎಲ್ಲಾನು ತಿಳ್ಕೊಂಡ ಬಂದಿದ್ದೀನಿ. ನನ್ನ ತಂದೆಯಿಂದ ನೀನು ದೂರವಾಗೋದಕ್ಕೆ ಎಷ್ಟು ಹಣ ಬೇಕು ನಿಮ್ಗೆ? ಕುಮಾರ, ನಿನ್ನ ಕಾಮತೃಷೆ ತೀರಿಸಿಕೊಳ್ಳುವುದಕ್ಕೆ ನನ್ನ ತಂದೆಯೇ ಬೇಕಾಗಿತ್ತೇನೆ ನಿನ್ಗೆ? ಮಾತಾಡಪ್ಪ, ಮಾತಾಡು. ಯಾಕೆ ಸುಮ್ಮನಾದಿ? ನೀನು ಬೈದಿ ಅಂತ ನನಗೆ ನೋವು ಆಗ್ಲಿಲ್ಲ. ನನ್ನ ಕರುಳು ನಿನ್ನ ಧ್ವನಿ ಕೇಳ್ಕೊಂತನ ಇರಬೇಕು ಅನಿಸುತ್ತ. ಈ ರೀತಿ ಮೆತ್ತಗೆ ಮಾತಾಡಿದ್ರೆ ನಾನ್ ಬದಲಾಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ನಿನಗೆ ಬೇಕಾಗಿರೋದು ಹಣ. ಅಷ್ಟು ಹಣ ತಗೊಂಡು ಈ ಊರ್ ಬಿಟ್ಟೋಗೋ. ಹೋಗು ಹೋಗು ಅಂದ್ರ ಈ ವಯಸ್ಸಿನಾಗ ನಾ ಎಲ್ಲಿ ಹೋಗ್ಲಪ್ಪ? ನಿನ್ನಂತ ವೇಷ್ಯರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗು. ನಾ ಯಾರು ಅಂತ ನಿನಗೆ ಗೊತ್ತಿಲ್ಲ, ಅದಕ್ಕೆ ಹಿಂಗ ಮಾತಾಡಕತ್ತಿ. ನಾ ಯಾರು ಅಂತ ನಿನಗೆ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿರ್ಲಿಲ್ಲ. ಗೊತ್ತಿದೆ ಹೇಳೆ, ಸಿಕ್ಕ ಸಿಕ್ಕೋರ್ಗೆ ಸೆರಗೋ ಅಸೋ ವೇಷ ನಿನ್ನಂತ ನನಗ್ ಚೆನ್ನಾಗ್ ಗೊತ್ತಿದೆ. ನನ್ನ ತಂದೆಗೆ ವಯಸ್ಸಾಗಿದೆ, ಅವ್ರನ್ನ ಬಿಟ್ಬಿಡು ನೋಡು. ಅದರಲ್ಲಿ 25 ಲಕ್ಷ ರೂಪಾಯಿಗಳಿವೆ. ಯಾರಾದ್ರೂ ಹುಡುಗರನ್ನ ಹುಡುಕೋ, ದುಡ್ಡು ಕೊಟ್ಟು ನಿನ್ನ ಕಾಮತೃಷೆ ತೀರಿಸಿಕೋ. ಕುಮಾರ, ಎಲ್ಲ ಹಣ ತಗೊಂಡು ಈ ಊರ್ ಬಿಟ್ಟೋಗೋ. ಇಷ್ಟು ವರ್ಷ ಯಾರಿಗಾಗಿ ಬದುಕಿದ್ನು ಅವನಿಗೆ ನಾ ಬೇಡ ಆದ್ಮೇಲೆ ಇನ್ಯಾಕಿರ್ಲಪ್ಪ ಅದ ಈ ಊರಾಗ? ಎಲ್ಲ ಹಣ ತಗೊಂಡು ಹೋಗ್ತಾ ಇರ್ಬೇಕು. ಇನ್ನೆಂದು ನನ್ನ ಮುಖ ನೀನ್ ನೋಡ್ಕೊಡ್ದು. ನಿನಗಷ್ಟೇ ಅಲ್ಲ, ನಾ ಯಾರಿಗ ಮುಖ ತೋರಿಸೋದಿಲ್ಲಪ್ಪ, ಯಾರಿಗೂ ಮುಖ ತೋರಿಸೋದಿಲ್ಲ. ಎಂತ ಪರಿಸ್ಥಿತಿ ಬಂತಲ್ಲಪ್ಪ ಅಂತೀನಿ, ಕೊನೆಗೂ ಭಿಕ್ಷೆ ಬೇಡದ್ ಬಂತ? ಅಯ್ಯ, ಭಿಕ್ಷೆ ನೀ ಬೇಡ್ತೇನ? ನಾ ಬೇಡ್ತೇನೆ. ಅವ್ರು ಕೊಟ್ಟದನ್ನ ತಂದು ನನ್ನ ಕೈಯಾಗ ಕೊಡ್ತೀವಿ ಆಟೋ? ಅವ್ರು ಕೊಟ್ಟದನ್ನ ತಂದು ನಿನ್ ಕೈ ಕೊಡ್ತೀನಿ ಅಂದ್ರೆ ನಾನ್ ಭಿಕ್ಷೆ ಬೇಡ್ದಂಗಲ್ಲ. ಭಿಕ್ಷೆ ಅನ್ಬಾರ್ದು ಮಾಮ, ಕೊಡೋ ದಾನಿಗಳ ಆಧಾರ ಅಂತನ ನಮ್ಮಂತ ಮಂಗಳ ಮುಖ್ಯರು ಇನ್ನೂ ಜೀವಂತವಾಗಿ ಬದುಕಿರೋದು. ಕೊಡೋ ಕೈಗಳಿಗೆ ಶಕ್ತಿ ಕೊಡೋ ಗುಡ್ಡದೆಲ್ಲವ, ಅವ್ರ ಹೆಂಡ್ರು ಮಕ್ಕಳು ಚಂದಾಗಿಡು ಗುಡ್ಡದೆಲ್ಲವ ಅಂತ ದಿವಸಕ್ಕೂ ಒಂದು ತಾಸು ಪೂಜೆ ಮಾಡಿ ಬೇಡ್ಕಂತೇನೆ. ಗೊತ್ತೇನೆ, ಇವನ್ ಕೈಗಳೇ ಸಿಕ್ಕೊಂಡಿಲ್ಲಪ್ಪ ಅಂತೀನಿ. ಏನಂದಿ? ಇವನ್ ಕೈಗಳೇ ಸಿಕ್ಕೊಂಡಿಲ್ಲಪ್ಪ. ಆಗ್ತೇನೆ ನೋಡು, ಒಂದು ಇವನ್ ಕೈಯಾಗ ಅನ್ಬಾರ್ದು, ಇವಳು ಕೈಯಾಗ ಅನ್ಬೇಕು. ನೀ ಎಲ್ಲಿ ಸಿಕ್ಕಂಡಿ? ಮತ್ತೆ ನಾನ ನಿನ್ನ ಸಿಕ್ಕಿಸ್ಕೊಂಡೇನಿ ಮಾಮ. ನೀ ನನ್ನ ಮದುವೆ ಆದ್ಯಂದ್ರೆ ನಿನ್ನ ಹೂ ಹೂ ಜೋಪಾನ ಮಾಡ್ದಂಗೆ ಮಾಡ್ತೇನೆ ನೋಡ.
ನಿನ್ನ ಮದ್ವೆ ಆಗಕ್ಕ ಈ ಸಮಾಜ ಒಪ್ಪಬೇಕಲ್ಲ. ಮತ್ತೆ ಹಂಗ ಇಟ್ಕೋಬೇಕಂತ ಮಾಡ್ಯಾನ ಕೊಳಕ ಹಳೆ ಕೊಳಕ. ನನಗೆ ಅನಿಸಿತ್ರಿ ಈ ಜನ್ಮದಾಗ ನನಗೆ ಹೆಣ್ಣ ಸಿಗುದಿಲ್ಲ ಅನ್ಸಿತ್ತು, ಅದು ಖರೇನೇ ಆತೋ ಯಪ್ಪ. ನೀನು ಮಾಡ್ಕೋಬೇಡ ಮಾಮ, ಯಾವುದೇ ಜೀವಿಗಾಗ್ಲಿ ಆ ದೇವರು ಹೆಣ್ಣಿಲ್ಲ ಗಂಡಾಗಿ ಸೃಷ್ಟಿ ಮಾಡೇ ಮಾಡಿರ್ತಾನ. ಅವೆರಡು ಆ ಸುಖ ಅನುಭವಿಸಿ ಮುಂದೆ ವಂಶವೃದ್ಧಿಗೆ ಕಾರಣ ಆಗಿರ್ತಾವ. ಆದ್ರೆ ಅವನು ಅಲ್ಲದ ಅವಳು ಅಲ್ಲದ ನಮ್ಮಂಥವರಿಗೆ ಈ ಜನ ಎಲ್ಲ ಟೀಕೆ ಮಾಡ್ತಾರೆ. ಅದನ್ನೆಲ್ಲ ನೋವುಂಡು ಯಾವ ಸುಖನೂ ಕಾಣಲಾರ್ದ ದೀಪಕ್ಕೆ ದಿಕ್ಕಿಲ್ಲದಂಗೆ ಸಾಯ್ತೇವೆ ನಾವು. ನಮಗಾಗುತ್ತಿರುವ ಅನ್ಯಾಯನ ಸಮರ್ಥನೆ ಮಾಡ್ಕೊಳಕ್ಕೆ ಯಾರಿಲ್ಲ ಬಾಬ, ಯಾರಿಲ್ಲ. ಇದು ಸರಿಯಿಲ್ಲ ಬಾಬ, ನೀನೇ ಹೇಳು ಬಾಬ. ಅಳಬೇಡ ಡಾರ್ಲಿಂಗ್, ನಾ ಅದೀನಿ. ನೀ ಎದಕ್ಕದಿ? ಹ್ಞೂ ತಿಕ್ಕಾಕದಾರ ಇಲ್ಲಿ ತಿಕ್ಕ ಬಂದು ಬೆನ್ನರ ತಿಕ್ಕಿಲ್ಲಂದ್ರೆ ಹೊಲಸರ ಬರ್ತಿತ್ತು ನಮ್ದು. ನೀನ್ ಚಿಂತೆ ಮಾಡಕ್ ಹೋಗ್ಬೇಡ, ನಾನು ಆಪರೇಷನ್ ಮಾಡಿಸ್ಕೊಂಡು ಹೆಣ್ಣಾಕ್ತೀನಿ ತಗೋ. ಡಾಕ್ಟರ್ಗಳು ಇದು ಒಂದು ಕಂಡು ಹಿಡಿದು ಪುಣ್ಯ ಕಟ್ಕೊಂಡಾರ, ನಿಮ್ಮಂತ ಮಂಗಳಮುಖಿಯರ್ ಜೀವಕ್ಕೆ ಆಸರೆಗಾರ. ನೋಡು ಆಪರೇಷನ್ ಮಾಡಿಸ್ಕೊಂಡು ನೀ ಹೆಣ್ಣಾಗಿದ್ದ ಕರೆ ಆತಂದ್ರೆ ಪಕ್ಕ ನಾನು ನಿನ್ ಮದುವೆ ಆಗ್ತೀನಿ. ಆತಿಲ್ಲ ನೋಡ್ರಪ್ಪ, ನಮ್ಮ ಅಂತು ಮಾಮ ಈ ಮಂಗಳಮುಖಿಗೆ ಜೀವನ ಕೊಡಕತ್ತಾನ. ಅದಕ್ಕೆ ನೀವೆಲ್ಲರೂ ಕೂಡಿ ಸಹಾಯ ಮಾಡಬೇಕು. ಏನಪ್ಪ ಸಹಾಯ? ಯಾರು 5, 10, 50, 100 ರೂಪಾಯಿ ಕೊಟ್ಟು ಸಹಾಯ ಮಾಡಿ? ನೀವು 10 ರೂಪಾಯಿ ಕೊಟ್ಟರೆ ಆ ಗುಡ್ಡದೆಲ್ಲ ನಿಮ್ಗೆ 10 ಲಕ್ಷ ರೂಪಾಯಿ ಕೊಡ್ತಾಳೆ. ಮತ್ತು ನಾವಿಲ್ಲೇ ನೀವಲ್ಲೇ ನಾವು ಹೆಂಗೆ ಸಹಾಯ ಮಾಡೋದು ಅಂತ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಇವನು ಅಲ್ಲೇ ದೂಡ್ತೇನತ್ತ, ಇಲ್ಲಾದ್ರೆ ನಮ್ಮ ಸಿದ್ದು ಮಾಮ ಬರ್ತಾನೆ ಅವ್ನ ಕೈಯ ಕೊಡ್ರಿ, ಅವ್ನ ತಮ್ಮ ನನ್ನ ಕೈಯ ಕೊಡ್ತಾನೆ, ನಾವೊಂದು ಹಾಡು ಹೇಳ್ತೇನೆ. ನೋಡ್ರಿಪ್ಪ ಅಂತ ಮಂದಿರ ಮಂಗಳಮುಖಿಗೆ ಭಾಳ ಕೊಡಾಕತ್ತೀನಿ, ತಾವೆಲ್ಲ ತನ್ನಮನ ದನದಿಂದ ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಮಾಡಕ್ಕಂತ ಬಂದಾರ ತಗ ಅವರು. ನೀನು ಹಾಡ್ತೀನಿ. ಹೋಳಿಗೆ ಮಾಡೇನ ಹುಡುಗಿ ಕಳಿಸ್ತೀನಿ ನಾನಿನ ಮನೆಗೆ ಅಡಗಿ. ಎಲ್ಲ ಹೋಳಿಗೆ ಮಾಡೇನ ಹುಡುಗಿ ಕಳಿಸ್ತೀನಿ ನಾನಿನ ಮನೆಗೆ ಅಡಗಿ. ಎಲ್ಲ ಹೋಳಿಗೆ ಮಾಡೇನ ಹುಡುಗಿ ಕಳಿಸ್ತೀನಿ ನಾನಿನ ಮನೆಗೆ ಅಡಗಿ. ಎಲ್ಲ ಹೋಳಿಗೆ ಮಾಡೇನ ಹುಡುಗಿ ಕಳಿಸ್ತೀನಿ ನಾನಿನ ಮನೆಗೆ ಅಡಗಿ. ಎಳ್ಳ ಹೋಳಿಗೆ ಕೊಡ್ರಿ ಅಣ್ಣಂದಿರ ತಾಯಂದಿರ ಕೊಡ್ರಿ ಅವ್ವ ದಾನ ಮಾಡ್ರಿ, ನೀವು ಒಳ್ಳೇದಾಗತ್ತೆ. ತಿಂಗಳಿಗೆ ಸೀಮಂತ ಮಾಡುತ್ತೇನ, 3 ತಿಂಗಳಿಗೆ ಸೀಮಂತ ಮಾಡುತ್ತೇನ, 3 ತಿಂಗಳಿಗೆ ಸೀಮಂತ ಮಾಡುತ್ತೇನ, 3 ತಿಂಗಳಿಗೆ ಸೀಮಂತ ಮಾಡುತ್ತೇನ, 6 ತಿಂಗಳಿಗೆ ಆರತಿ ಬೆಳಗತೇನ, 6 ತಿಂಗಳಿಗೆ ಆರತಿಯ ಬೆಳಗತೇನ, 3 ತಿಂಗಳಿಗೆ ಸೀಮಂತ ಮಾಡುತ್ತೇನ, 3 ತಿಂಗಳಿಗೆ ಸೀಮಂತ ಮಾಡುತ್ತೇನ, 6 ತಿಂಗಳಿಗೆ ಆರತಿ ಬೆಳಗತೇನ, 6 ತಿಂಗಳಿಗೆ ಆರತಿಯ ಬೆಳಗತೇನ, ಅಳಿಯಗ 6 ಮಾಸೆ ಉಂಗುರ ಹಾಕತೇನ. ಎಳ್ಳ ಹೋಳಿಗೆ ಮಾಡೇನ ಹುಡುಗಿ ಕಳಿಸ್ತೀನಿ ನಾನಿನ ಮನೆಗೆ ಅಡಗಿ. ಎಳ್ಳ ಹೋಳಿಗೆ ಮಾಡೇನ ಹುಡುಗಿ ಕಳಿಸ್ತೀನಿ ನಾನಿನ ಮನೆಗೆ ಅಡಗಿ, ಕಳಿಸ್ತೀನಿ ನಾನಿನ ಮನೆಗೆ ಅಡಗಿ, ಕಳಿಸ್ತೀನಿ ನಾನಿನ ಮನೆಗೆ ಅಡಗಿ. ನೋಡು ದಾನಿಗಳಷ್ಟು ದಾನ ಮಾಡಕತ್ತಾರ. ಹೌದು, ಕೊಟ್ಟವರು ನಮ್ಮವ್ರಿ, ಕೊಡದವರು ನಮ್ಮವ್ರಿ. ತಾಯಿ ಗುಡ್ಡದಲ್ಲವ್ವ ಸಿರಿಸಿ ಮಾರಿಕಾಂಬೆ, ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಅಯ್ಯೋ ಡಾಕ್ಟರ್ ಬಂದೆ ಡಾಕ್ಟರ್. ಅಯ್ಯೋ ಈಗ 3 ಹುಡುಗಿಯರ್ನ ಲವ್ ಮಾಡೋ ತಕ್ಷಣ ಇದಕ್ಕೂ ಕಲ್ಲು ಹಾಕ್ತಾನ, ನಾನೇನ್ ಮಾಡ್ಲಿ? ಕೋಳಿ ಗೂಡು ನೋಡಿ ಏನು ಇಲ್ಲ, ಇಲ್ಲೇ ಐತೆ ಬಾ. ಮಂದಿ ಮಕ್ಕಳು ಕಾಣಂಗಿಲ್ಲ, ದೇ ದೇ ಅಂದ್ರೆ ಏನ್ ದೇತಾರ ಕೊಡ. ಹಾಯ್ ಸೇಬು. ಸೇಬು ಅಲ್ಲ,
ಸೇಬಿ ಉಪ್ಪು. ಓ ಈಗ ನೀವು ಬಾ ತೆಗೆದು ಬಿ ಹಚ್ಕೊಂಡಿರಲ್ಲ. ಸೇಬಿ ಅಡ್ರೆಸ್ ಉಪ್ಪು. ಹೆಂಗೆ ಏನಿದು? ಇದು ಮದ್ವೆ ಮ್ಯಾರೇಜ್. ಇದು ಶಾದಿ ಅಂತಾರ್ರಿ. ನನ್ನ ಜೊತೆಗೆ ವಿವಾಹ ಆಗಿದ್ದಿಲ್ಲ. ನೀನು ಡಿಲೇಟ್ ಆಗಿದ್ದೆಲ್ಲ ನೆನಪಿಟ್ಕೊಂಡಲ್ಲ ಸರ್ ನಾವು. ಅದಕ್ಕೆ ನೀರ ಚೆಲ್ಲಿಬಿಟ್ಟೆ. ಅದಕ್ಕೆ ನೀರ್ ಚೆಲ್ಲಕ್ ಅದಿಯಲ್ಲ ನೀನು ಈ ಅವತಾರದಾಗ ಏನೋ ನನ್ನ ಬಿಟ್ಟು ಕೊಟ್ಟು ಭಿಕ್ಷೆ ಪಡ್ಕೊಂಡು ಅಟ್ಟಾಡಕ್ ಹತ್ತಲ್ವ? ನಾ ಹಚ್ಕೆ ಬರಂಗಿಲ್ಲ ನಿನ್ನ ಜನ್ಮಗ. ಅವಾಗ ನೆನಪಾಗ್ಲಿಲ್ಲ ನಾ ನಿನಗ. ಏನು ಕಷ್ಟ ಕೊಟ್ಟೆ ಬಾಬಾ? ಸ್ಟ್ಯಾಂಡ್ ಎಲ್ಲಿಂದ ಬಂತು ಬಾಬಾ? ಮಾತಾಡ್ತಾಳೆ. ನನಗೆ ಕೋಪ ಬಂದ್ರೆ ಸ್ಟ್ಯಾಂಡ್ ಬರುವುದು. ಚಲೋ ಬಿಡಪ್ಪ, ಮತ್ತೆ ರೋಟೇಷನ್ ವರ್ಕ್ ಇಟ್ಕೊಂಡು ಅದ್ರಾಗ ನನ್ ಮೋಸ ಮಾಡಿದೆ ಕಣೆ. ನೀನು ಅವತಾರ ನೋಡಿ ಹೇಳಿ ಮಾತು. ನಾನ್ಕೊಳಲ್ಲ. ನೀನ್ ಅಳಬಾರ್ದು. ಹೇಳ ಮಾಡಿಸ್ತೀರೇನು ಅಷ್ಟು ಬಿಟ್ಟುಕೊಳ್ಬೇಡ. ಮತ್ತ ಅವನ್ ಬಿಟ್ಟು ನಿನ್ ಮದ್ವೆ ಆದ್ರೆ ಈಗ ನಿನ್ ಬಿಟ್ಟು ಅವನ್ ಕಡೆನೆ ಹೋಗ್ಲಿ? ಹಿಂಗ ಮಾಡಿ ಎಷ್ಟು ಹುಡುಗರನ್ನ ಬಸ್ ಸ್ಟ್ಯಾಂಡ್ ಕುಂದ್ರಿಸಿ ಬಂದೇವ. 5 ನಿಮಿಷದಾಗ ಬರ್ತೀನಪ್ಪಿ, ಬಿಸ್ಕೆಟ್ ತಿನ್ಕಂತ ಇಲ್ಲೇ ಇರಿ ನೀನು ಅಂತಂದು ಅವನ್ ಬಿಟ್ಟು ನನ್ನ ಹತ್ರ. ಈಗ ನನ್ ಬಿಟ್ಟು ಆಟ ಹಚ್ಚಿರ ಆಟ. ಸಾರಿ ಕಂತು, ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳ? ಬೇಡ ಕಣೆ, ನನ್ನ ಕೆಟ್ಟ ಹುಡುಗಿನ ಬೇಕು, ಸರಳ ಸೊನ್ನೆ ಬಾ. ನೀ ಸತ್ರು ನಿನ್ನ ಹೆಸರು ಅವನ್ ಬಾಯಾಗ ಬರಲ್ಲ. ಅವನ್ ರೂಟ ಬೇರೆ ಆಗೈತಿ. ಅದಕ್ಕ ಸರ್ ನಿಮ್ಗೆ ಇನ್ನೊಂದ್ ಸತ್ಯ ಹೇಳ್ಬೇಕು. ಏನು ದೇವರಾಣಿ ಮಾಡಿ ಹೇಳ್ತೀನಿ, ನಾನಂತೂ ಡಾಕ್ಟರ್ ಅಲ್ಲ. ಅಲ್ಲ ಅವತ್ತು ಮದುವೆ ಅಂದ್ರದಾಗ ಓಡೋಗಿದ್ನಲ್ರಿ ಕಳ್ಳ ಕಾಂತ್ಯ, ಅವನು ನಾನೇ. ನೋಡು, ನಿನ್ನ ರೂಟ್ ಸರಿ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ರೂಟ್ ಕೆಡಿಸಿಟ್ಟಿಯಲ್ಲ. ನಿಮ್ದು ಕಚ್ಚಾ ರೋಡ್ ಇತ್ತು, ನಾ ಸ್ವಲ್ಪ ಡಾಂಬರ್ ರಾಕ್ಷಿ ರೋಡ್ ಅಗಲಿ ಕಾರಣ ಮಾಡಿಸಿದ್ನಪ್ಪ. ಆಯ್ತು ಹೇಳಪ್ಪ, ನೀ ತಾಳಿ ಕಟ್ಟಬೇಕಾಗಿ ನಾ ತಾಳಿ ಕಟ್ಟಿ. ಅಷ್ಟೇ ಅಷ್ಟೇ, ನಾ ತಾಳಿ ಕಟ್ಟಿದ್ರು ನನ್ನಿಂದ ಸುಖ ಸಿಗಲಿಲ್ಲ. ಗೊತ್ತಾ, ನೀನ ಮದುವೆ ಮಾಡ್ಕೊ. ಥ್ಯಾಂಕ್ ಯು ಸರ್. ನಾನು ಒಂದು ಹುಡುಗನ್ ನೋಡೇನಿ, ನನ್ನ ಮನಗಿದ್ದನಲ್ಲ, ನನ್ನ ಮನದಲ್ಲೇ ಇದ್ದಾನೆ. ಅಲ್ಲ ಕಳ್ಳ ಅಂತ ನಾ ಹೇಳಂಗಿಲ್ಲ, ನನ್ನ ಬುಡದಲ್ಲೇ ಇದ್ದಾನೆ. ಬುಡ ದೇವ ಯಾವ್ರಿ? ಭೂಮಿ ತಾಯಿ ಚೊಚ್ಚಲ ಮಗ. ಬರಜ ಬಾ ಯೋಗ ಬಂತು ಬಾಬಾ, ಬರಜ ಬಾ ಯೋಗ ಬಂತು ಬಾ, ನನ್ನಲ್ಲಿ ನೂರತೆ ಈಗ. ಯಾಕೋ ಏನು ಏನು ಬೇಗ ಬಂದು ನನ್ನ ಅಪ್ಪು ಬೇಗ. ಬೆವ್ತಾನಲ್ರಿ ಒಳಗಿನ ಹೀಟಿಗೆ. ಹೆಂಗೈತೆ ನಮ್ ಜೋಡಿ? ಬಲೇ ಜೋಡಿ. ಇವಳ ಮನಮೆಚ್ಚಿದ ಮಾಂತ್ಯ ನಾನೇ. ಟೈಟಲ್ ಚಲೋ ಐತ್ ನೋಡ್ರಿ, ಮುಂದಿನ ಜಾತ್ರೆಗೆ ಇದ ನಮ್ದು. ಆಶೀರ್ವಾದ ಮಾಡ್ರಿ. ವರ್ಷ ತುಂಬೋದ್ರಾಗ ನನ್ನಂತದ ಹಡೀರಿ. ಇದಕ್ಕೆ ಆಶೀರ್ವಾದ ಅಂತಾರೆ. ಒಂದು ಗಂಡು ಒಂದು ಹೆಣ್ಣು ಹಡೀರಿ. ಹಂಗ ಸಪ್ರೇಟ್ ಸಪ್ರೇಟ್ ಮಾಡ್ಯಪ್ಪ. ನೀ ಮಿಕ್ಸ್ ಮಸಾಲಾ ಮಾಡಿ ಒಗ್ಯಾಕ ಹೋಗ್ಬೇಡ. ನಮ್ದೀಗ ಮದ್ವೆ ಆಯ್ತಲ್ಲ, ನಾವು ಊಟಿಗೆ ಆನಿ ಮುನಿಗೆ ಹೋಗ್ತೀವಿ ಗೊತ್ತ. ನಾವು ಊಟ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡ್ ಬರ್ತೀವಿ ಗೊತ್ತ. ಹಾಗಿದ್ರೆ ನೀವು ಆ ಕಡೆ, ನೀವು ಆ ಕಡೆ ಬರೋಣ, ಪ್ರೀತಿ ಮಾಡೋಣ. ಬರೇ ಹೋಗೋಣ, ಪ್ರೀತಿ ಮಾಡೋಣ. ಪ್ರೀತಿ ಮಾಡಿದರೆ ಮಕ್ಕಳ ಮಾಡಬೇಡ ಅಂದ್ರೆ ಮಕ್ಕಳ ದೂರ. ಕದ್ದು ಮುಚ್ಚಿ ಮಾಡೋದಿಲ್ಲ ಮಾಡೋದಿಲ್ಲ. ಆಗಿನ ಕಾಲ ಆಗಿನ ಕಾಲ ಕುಡಿಯೋದಲ್ಲ ಕುಡಿಯೋದಿಲ್ಲ. ಈಗಿನ ಕಾಲ ಈಗಿನ ಕಾಲ. ಕುಮಾರ, ನಿಮ್ಮ ತಾಯಿ ಜೊತೆ ಸೇರ್ಕೊಂಡು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ಇಳಿಸ್ತಾ ಇದೆಯೋ? ನೀವು ಯಾವತ್ತು ಅವಳ ಜೊತೆ ಕೂಡಿಕೊಂಡಿರುವುದು ನನ್ನ ಕಣ್ಣಿಗೆ ಬಿತ್ತು. ಅವತ್ತೇ ನೀವು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀರಿ. ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಬೇಕಾಗಿದ್ದು ಅವನಲ್ಲವಮ್ಮ, ನಾನು. ಹೌದಮ್ಮ, ನಿಮ್ಮೆಲ್ಲರ ದೃಷ್ಟಿಯಲ್ಲಿ ವೇಶಿಯಂತೆ ಕಾಣುತ್ತಿರುವ ಗೌರಿಯನ್ನ ಪ್ರೀತಿಸಿ ಮದುವೆ ಆಗುತ್ತೇನೆ ಅಂತ ವಚನ ಕೊಟ್ಟು ಅವಳು ಗರ್ಭಿಣಿಯಾಗುವುದಕ್ಕೆ ಕಾರಣರಾದವರು ಬೇರೆ ಯಾರು ಅಲ್ಲವಮ್ಮ. ಇದೇ ನಿನ್ನ ಗಂಡ ಜಗದೀಶ? ಇವರು ಅವಳನ್ನು ಪ್ರೀತಿಸಿರೋ ವಿಷಯ ನಿಮಗೆ ಗೊತ್ತಿದ್ದರು, ಮತ್ತೇಕೆ ನನ್ನ ಜೊತೆ ಇವರ ಮಜಾ ಮಾಡಿಸಿದ್ರೆ? ನೀವು ಶ್ರೀಮಂತಿಕೆಯ ಸೊಕ್ಕು, ಆಸ್ತಿಯ ಅಹಂಭಾವ, ಒಬ್ಬ ಬಡ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರಬಾರದು ಎನ್ನುವ ಹಠ, ಹೀಗಾಗಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಡಾಕ್ಟರ್ ಕಡೆಯಿಂದ ಸುಳ್ಳು ಹೇಳಿಸಿ ಆತುರ ಆತುರವಾಗಿ ನಿಮ್ಮಿಬ್ಬರಿಗೆ ಮದುವೆ ಮಾಡಿ ಮುಗಿಸಿಬಿಟ್ಟೆ.
ಶಾಂತಿಯ ಸಾಗರದಂತಿದ್ದ ಈ ಮನೆಯನ್ನ ಅಶಾಂತಿಯ ಆಗರವನ್ನಾಗಿ ಮಾಡಿದ್ದೇ ಈ ಪಾಪಿ. ಅಯ್ಯೋ ದೇವ್ರಿ, ನನ್ನ ಗೌರಿಗೆ ನಾನೆಂಥ ಅನ್ಯಾಯ ಮಾಡಿದೆ. ಅವಳ ಪವಿತ್ರವಾದ ಪ್ರೇಮಕ್ಕೆ ಮುಳ್ಳಾದವಳು ನಾನು. ನಾನು ಹೋಗಿ ಗೌರಿಲಿ ಕ್ಷಮೆ ಕೇಳಬೇಕು. ನಾನು ಕ್ಷಮೆ ಕೇಳಬೇಕು. ಆ ತ್ಯಾಗ ಮೂರ್ತಿಯಲ್ಲಿ ಕ್ಷಮೆ ಕೇಳುವ ಯೋಗ್ಯತೆ ನಿನಗಿಲ್ಲ ಕುಮಾರ. ಒಂದು ವೇಳೆ ಆ ಮಹಾತಾಯಿ ನಿನ್ನನ್ನು ಕ್ಷಮಿಸಿದರು, ದೇವರು ಮಾತ್ರ ನಿನ್ನೆಂದಿಗೂ ಕ್ಷಮಿಸಲಾರ ಅಲ್ವೋ? ವಯಸ್ಸಾದವಳು ಅನ್ನುವುದನ್ನು ಮರೆತು ನೀನು ಅವಳಿಗೆ ಬಾಯಿಗೆ ಬಂದಂತೆ ಮಾತಾಡಬಾರ್ದಾಗಿತ್ತು. ಏನ್ ಮಾತಾಡಿದ್ದಾನೆ ಡಾಕ್ಟ್ರೆ? ವಯಸ್ಸಿನ ಹುಡುಗರಿಗೆ ದುಡ್ಡು ಕೊಟ್ಟು ನಿನ್ನ ಕಾಮತೃಷೆಯನ್ನ ತೀರಿಸಿಕೋ ಅಂತ 25 ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದಾನೆ ಈ ನಿಮ್ಮ ಮೊಮ್ಮಗ. ಏ ಕುಮಾರ, ನಿನ್ನ ಹೆತ್ತ ತಾಯಿ ಯಾರು ಅಂತ ನಿನಗೆ ಗೊತ್ತೇನು? ನಿನ್ನ ಹೆತ್ತ ತಾಯಿ ಗಂಗಾ ಅಲ್ಲ, ಗೌರಿ. ನಿಮಗೆ ಗೊತ್ತಿಲ್ಲದ ಸತ್ಯವನ್ನ ಹೇಳ್ತಾ ಇದ್ದೀನಮ್ಮ. ನೋಡಿ, ನಿಮಗೂ ಗೌರಿಗೂ ಒಂದೇ ದಿನ ಹೆರಿಗೆ ನೋವು ಕಾಣಿಸಿಕೊಂಡ ಕಾರಣ ನಿಮ್ಮಿಬ್ಬರನ್ನ ನನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು. ನಿಮ್ಮ ಗರ್ಭದಲ್ಲಿ ಮಗುವಿನ ಬದಲಿಗೆ ಮಾಂಸದ ಗಡ್ಡೆ ಬೆಳೆದಿತ್ತು. ನಿಮ್ಮ ಪ್ರಾಣಕ್ಕೆ ಅಪಾಯವಿದ್ದ ಗಡ್ಡೆಯ ಜೊತೆಗೆ ನಿಮ್ಮ ಗರ್ಭಕೋಶವನ್ನು ಕೂಡ ತೆಗೆಯಬೇಕಾಗಿ ಬಂತು. ಈ ವಿಷಯ ನಿಮಗೆ ಗೊತ್ತಾದ್ರೆ ನೀವು ಬದುಕೋದಿಲ್ಲ ಅನ್ನುವ ಭಯಕ್ಕೆ ನಿಮ್ಮ ಮಾವನವರು ತಮ್ಮ ಸ್ವಾಭಿಮಾನವನ್ನ ಬಿಟ್ಟು ಗೌರಿಯ ಕಾಲಿಗೆ ಬಿದ್ದು ಮಗುವನ್ನ ಪಡೆದರು. ಆ ಮಗುವೇ ಈ ನಿಮ್ಮ ಕುಲಪುತ್ರ ಕುಮಾರ. ನೀನೆಂತ ತ್ಯಾಗಜೀವಿ ಗೌರಿ, ನನ್ನ ಪ್ರಾಣ ಉಳಿಸೋದಕ್ಕಾಗಿ ನಿನ್ನ ಕರುಳಿನ ಕುಡಿಯನ್ನೇ ದಾನ ಮಾಡಿದ್ಯಾ. ನಿನ್ನ ಮನ ನೋಯಿಸಿದ ಪಾಪಿ ಗೌರಿ, ನಾನು ನನ್ನನ್ನು ಕ್ಷಮಿಸ್ಬಿಡು. ನೀವು ಯಾರು ನನ್ನ ಮುಟ್ಪಡೆ? ನಿಮ್ಮ ನಿಮ್ಮ ಸ್ವಾರ್ಥಕ್ಕಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದ ಕಟುಕರು ನೀವು. ಅವಳಿಗೆ ಯಾರು ದಿಕ್ಕಿಲ್ಲ ಎಂದು ತಾಯಿಯಿಂದ ಮಗನನ್ನು ದೂರ ಮಾಡಿದ ಪಾಪಿಗಳು ನೀವು. ಅಮ್ಮ, ನನ್ನದು ತಪ್ಪಾಯಿತು, ನನ್ನನ್ನು ಕ್ಷಮಿಸು ಎಂದು ಯಾವ ಬಾಯಿಂದ ಕೇಳಲಮ್ಮ? ನಾನು ಆಡಿದ ಕಠೋರ ಮಾತುಗಳಿಂದ ಅದೆಷ್ಟು ನೊಂದಿರಬಹುದು ಆ ತಾಯಿಯ ಕರುಳು. ಅನ್ನದಾತರು ದೈವ ಸ್ವರೂಪಗಳಾದಂಥ ಕಲಾಭಿಮಾನಿಗಳೆಲ್ಲರಲ್ಲಿ ಜೇವರಿಗಿ ರಾಜಣ್ಣನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಪ್ರಾರಂಭಗೊಂಡಂಥ ನಾಟಕ ಗಂಗಿ ಮನೆಯಾಗ ಗೌರಿ ಹೊಲದಾಗ ಇನ್ನೊಂದು ಕೊನೆಯದಾದ ಪ್ರಾಮುಖ್ಯವಾದ ಸನ್ನಿವೇಶದೊಂದಿಗೆ ಮಂಗಲಗೀತೆ ಹೊಂತಾ ಇದೆ. ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಕರು, ಶಿರಸಿಯ ನಾಗರಿಕರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ರೈತ ಬಾಂಧವರು ಈ ಸಂಸ್ಥೆಯ ಮೇಲೆ ಪ್ರೀತಿಯ ಅಭಿಮಾನವಿಟ್ಟು ಶಾಂತತೆಯನ್ನು ಕಾಪಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಮತ್ತು ಯಥಾಪ್ರಕಾರವಾಗಿ 9:45 ಇದೇ ನಾಟಕ ಗಂಗಿ ಮನೆಯಾಗ ಗೌರಿ ಹೊಲದಾಗ. ಇನ್ನು ಈ ನಾಟಕ ಬಹುಶಃ ಇನ್ನೊಂದು 3 ಅಥವಾ 4 ದಿವಸ ನಡೀಬೋದು. ಅದಾದ ನಂತರ ನಮ್ಮ ಸಂಸ್ಥೆಯ ಮುಂದಿನ ಬದಲಾವಣೆ ನಾಟಕ ಬಹಳಷ್ಟು ಜನರ ಅಪೇಕ್ಷೆ ಮೇರೆಗೆ ಕುಂಟಕೋಣ ಮೂಕಜಾಣ. ಕುಂಟಕೋಣ ಮೂಕಜಾಣ ಈಗಾಗಲೇ ಒಂದು 4-5 ದಿವಸದಿಂದ ನಾನು ಹೇಳ್ತಾ ಇದ್ದೀನಿ, ಆದರೆ ಯಾವಾಗ ಅಂತ ಭಾಳ ಫೋನ್ ಹಚ್ತಾ ಇದ್ದಾರೆ. ಯಾಕಂದರೆ 1 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಆ ರೀತಿಯಾಗಿ ಒಂದು 4 ದಿವಸ ಅಥವಾ 5 ದಿವಸದಲ್ಲಿ ನಾಟಕವನ್ನು ಬದಲಾವಣೆ ಮಾಡ್ತೇವೆ. ಆಮೇಲೆ ಇಲ್ಲ, ದಯಾನಂದ ಬೀಳಿಗೆ ಇಲ್ಲೇ ಅದಾನ, ನಿಮ್ಗೆ ಗೊತ್ತಿರೋ ವಿಷಯ, ಇನ್ನೊಂದು ಕಂಪ್ನಿಯಲ್ಲಿ ಅದಾನ. ದಯಾನಂದ ಬೀಳಿಗೆಯವರ ಬದಲಾಗಿ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ನಮ್ಮ ಮಾರುತಿ ಶೆಟ್ಟಿ ಈ ನಾಟಕದಲ್ಲಿ ಏನು ಶೇಬುನ ಪಾತ್ರ ಮಾಡಿದ್ದಾರೆ, ಅವರು ಕುರುಡನ ಪಾತ್ರ ಮಾಡ್ತಾರೆ. ಮೂಗನ ಪಾತ್ರವನ್ನು ಹರೀಶ್ ಹಿರಿಯೂರಿವರು, ಆ ನಂತರ ಕುಂಟನ ಪಾತ್ರವನ್ನು ಚಿಕ್ಕೇಶ್ ಕಲ್ಲೂರಿವರು ಮಾಡ್ತಾ ಇದ್ದಾರೆ. ಆ ನಾಟಕ ಮುಗಿದ ತಕ್ಷಣ, ಯಾಕಂದರೆ ಕುಂಟಕೋಣ ಭಾಗ 2 ಅನ್ನುವಂಥ ನಾಟಕ ಕೂಡ ನಾನು ಬರೆದಿದ್ದೀನಿ, ಆ ನಾಟಕವನ್ನು ಕೂಡ ಇಲ್ಲಿಂದ ಆಡಿಕೊಂಡು ಬೇರೆ ಬೇರೆ ನಾಟಕಗಳನ್ನ ಆಡಿಕೊಂಡು ಸಂಸ್ಥೆ ಮುಂದಿನ ಊರಿಗೆ ಹೋಗಬೇಕು ಅಂತ ನಿಮ್ಮನ್ನು ಊರನ್ನು ನಂಬಿ ಬಂದಿದೆ. ನಂಬಿ ಬಂದಿರುವ ಈ ಸಂಸ್ಥೆಗೆ ಸಿರಿಸಿಯ ಮಹಾಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದೂ ಇಲ್ಲ. ನಮ್ಮ ಸಂಸ್ಥೆ ನಿಮ್ಮೂರಿನಿಂದ ಪ್ರತಿ ಜಾತ್ರೆಗೆ ಬಂದಾಗಲೂ ಲಾಭದಲ್ಲಿ ಹೋಗಿದೆ ಹೊರತಾಗಿ ನಷ್ಟದಲ್ಲಿ ಹೋಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಸಂಘ ಇಲ್ಲಿವರೆ ಇರುವವರಿಗೆ
ಈ ಒಂದು ಸಂಸ್ಥೆ ನಮ್ದಲ್ಲ, ನಿಮ್ಮದು, ನಾವೆಲ್ಲ ನಿಮ್ಮ ಮಕ್ಕಳು ಅಂತ ತಿಳಿದುಕೊಂಡು ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ ನಗ್ತಾ ನಗ್ತಾ ಮುಂದಿನವರಿಗೆ ಬೀಳ್ಕೊಡಬೇಕು ಅಂತ ದೈವ ಸ್ವರೂಪಗಳಾದಂಥ ಕಲಾಭಿಮಾನಿಗಳೆಲ್ಲರಲ್ಲಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಅತಿಥಿ ನಟನಾಗಿ ಆಗಮಿಸಿದ್ದ ನಮ್ಮ ಹತ್ರ ಹರಿಶಿರಿಯವರು, ಯಾಕೆಂದರೆ ಈಗಾಗಲೇ ಕಾಮಿಡಿ ಕಿಲಾಡಿಗಳಲ್ಲಿ ಆಮೇಲೆ ಹಲವಾರು ಚಲನಚಿತ್ರಗಳಲ್ಲಿ ಈಗ ಶೂಟಿಂಗ್ ಆಗಿ ಹೋಗ್ತಾ ಇರ್ತಾನೆ. ಅಲ್ಲಪ್ಪ, ಒಂದು ಕೆಲವು ಜಾತ್ರೆಗಳನ್ನು ಸಿರಿಸಿಯಲ್ಲಿ ನಿನಗೆ ಕೇಳ್ತಾರೆ, ಈ ಒಂದು ಜಾತ್ರೆ ಮಾಡಿಕೊಡುವಪ್ಪ ಅಂತ ಹೇಳೋದು ಸಲುವಾಗಿ ಸುಮಾರು ದಿನಗಳಿಂದ ಇಲ್ಲೇ ಇದ್ದಾನೆ. ಕ್ಯಾಂಪ್ ಆರಂಭ ಆದಾಗಿನಿಂದಲೂ ಇನ್ನು ಬಹುಶಃ ಕುಂಟಕೋಣ ಮುಖಜಾಣ ಮುಗಿಸ್ಕೊಂಡು ಮುಂದೆ ಮತ್ತೆ ಬಹುಶಃ ಕಾಮಿಡಿ ಕಿಲಾಡಿಗಳಿಗೆ ಹೋಗ್ಬೋದು. ಆನಂತರ ಶೂಟಿಂಗ್ಗಳನ್ನು ಮುಗಿಸ್ಕೊಂಡು ಬರ್ತಾನೆ. ಅವನ ಒಂದು ಎತ್ತರವನ್ನು ಬೆಳೆದಿದ್ದು, ಎತ್ತರವಾಗಿ ಬೆಳೆದಿದ್ದು ನನಗೆ ಬಹಳ ಹೆಮ್ಮೆ ತರುವಂಥ ವಿಷಯ. ಯಾಕಂತಂದರೆ ನನ್ನ ಕೈನಲ್ಲಿ, ನನ್ನ ನಿರ್ದೇಶನದಲ್ಲಿ ಸಾಕಷ್ಟು ಜನ ಕಲಾವಿದರುಗಳು ಬೆಳೆದಿದ್ದಾರೆ ಮತ್ತು ಅಳೆದಿದ್ದಾರೆ. ಬೆಳೆದಿದ್ದಾರೆ ಅಂತಂದರೆ ಅವರು ಒಳ್ಳೆ ರೀತಿಯಿಂದ ಹೋದಾಗ, ಯಾವುದೇ ಫೀಲ್ಡಲ್ಲಿ ಮನುಷ್ಯ ಸತ್ಸಂಗವನ್ನು ಮಾಡಿ ಒಳ್ಳೆ ದಾರಿಯಲ್ಲಿ ಹೋದಾಗ ಅವನು ಉನ್ನತ ಮಟ್ಟಕ್ಕೆ ಹೋಗ್ತಾನೆ. ಆದರೆ ದುಡ್ಡಿದೆ ಅಂತ ತಿಳ್ಕೊಂಡು ಅಡ್ಡ ಹಾದಿ ಹಿಡಿದರೆ ಅಂಥವನು ಅಳಿದು ಹೋಗೋದು ಸ್ವಾಭಾವಿಕ. ಆದರೆ ಕಲಾವಿದರಲ್ಲಿ ಕೂಡ ಹಾಗೇನೆ. ಯಾಕಂದರೆ ಬಹಳಷ್ಟು ಜನ ಹೊಗಳಿದ್ರು ಅಂದ ತಕ್ಷಣ ಮೇಲೋಗಿ ಈ ಎಣ್ಣೆ ಹೊಡೆಯ ಕಲ್ತು ಬಿಟ್ರಪ್ಪ ಅಂತಂದರೆ ಹೋಗಿಬಿಡ್ತಾರೆ. ಆ ರೀತಿಯಾಗಿಂದ ಹೋದಂಥ ಕಲಾವಿದರುಗಳು ಕೂಡ ಇದ್ದಾರೆ, ಆಮೇಲೆ ಮೇಲೆ ಬಂದಂಥ ಕಲಾವಿದರುಗಳು ಕೂಡ ಇದ್ದಾರೆ. ಆ ಎಲ್ಲ ಕಲಾವಿದರಲ್ಲಿ ಹರೀಶ್ ಒಬ್ಬ ಶ್ರೇಷ್ಠ ಕಲಾವಿದ ಅನ್ನೋದಕ್ಕೆ ಹೆಮ್ಮೆ ಆಗ್ತದೆ. ಯಾಕಂದರೆ ಯಾವುದೇ ದುರಭ್ಯಾಸಗಳಿಲ್ಲದೆ, ಯಾಕಂದರೆ ಮೊದಲೇ ತಂದಿನ ಕಳ್ಕಂಡ, ಆಮೇಲೆ ಏನಂದರೆ 8 ವರ್ಷದವನಿದ್ದಾಗ ತಾಯಿನ ಕಳ್ಕಂಡ, ಕಳ್ಕೊಂಡು ಒಂದು ಹೋಟೆಲ್ನಲ್ಲಿ ಬಾದಾಮಿ ತಾಲೂಕಿನ ಜಾಲ್ಯಾಳ್ ಅನ್ನುವಂಥ ಗ್ರಾಮದಲ್ಲಿ ಹೋಟೆಲ್ದಲ್ಲಿ ಸಪ್ಲೈಯರ್ ಆಗಿದ್ದು ಇಲ್ಲಿ ಗೇಟಿಗೆ ಬಂದು ಆನಂತರ ಈ ಕಸ ಹುಡಿಯೋ ಕೆಲಸ ಮಾಡಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡಿ ನಂತರ ಮುಂದೆ ಒಳ್ಳೆ ಕಾಮಿಡಿ ಪಾತ್ರಗಳನ್ನು ಮಾಡಿರೋದು ನಮ್ಮ ಎಲ್ಲ ನಾಟಕದಲ್ಲಿ ಮಾಡಿರೋದು ತಾವೆಲ್ಲ ನೋಡಿದ್ದೀರಿ. ಆಮೇಲೆ ಕಾಮಿಡಿ ಕಿಲಾಡಿಗಳಿಗೆ ಸೆಲೆಕ್ಟ್ ಆದ, ಅದು ಒಂದೇ ಸಾರಿಗೆ ಹೋಗಿ ಸೆಲೆಕ್ಟ್ ಆಗಿಬಿಟ್ಟ. ಸೆಲೆಕ್ಟ್ ಆದಾಗ ಎಲ್ಲ ಕಲಾವಿದರಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ಕಾಣ್ತಾ ಇದ್ದ ಕಲಾವಿದ ಅಂಥೇಳಿ. ಅದಕ್ಕೆಲ್ಲ ಅವನ ಪರಿಶ್ರಮ ಅಗತ್ಯ ಅಂತ ಹೇಳ್ಬೋದು. ಅಲ್ಲಿಯೂ ಕೂಡ ಏನಂತಂದರೆ ಕಾಮಿಡಿ ಕಿಲಾಡಿಗಳಿಂದ ಕಪ್ಪನ್ನು ಗೆದ್ದು ತಂದ. ಕಪ್ಪಿನೊಂದಿಗೆ ಬಂದಂಥ 10 ಲಕ್ಷ ರೂಪಾಯಿಗಳನ್ನು ಎಲ್ಲ ಸಹಕಲಾವಿದರಿಗೆ ಹಂಚಿದ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಕಷ್ಟದಲ್ಲಿ ಬೆಳೆದು ಎಲ್ಲ ಕಲಾವಿದರಿಗೆ ಸಲ್ಲಿದ್ರೆ, ನಾನೊಬ್ಬನೇ ದುಡ್ಡೋಯ್ದರೆ ಎಲ್ಲ ಕಲಾವಿದರಿಗೆ ನೋವಾಗುತ್ತೆ, ಅವರಿಗೂ ಎಲ್ಲ ಸಲ್ಲೆ ಅನ್ನುವಂಥ ದೊಡ್ಡ ವಿಶಾಲವಾದ ಮನೋಭಾವನೆ ಏನಿದೆ ಅದು ಬಹಳ ದೊಡ್ಡದು. ಅಂಥ ಒಬ್ಬ ಕಲಾವಿದ ವೇದಿಕೆಗೆ ಬಂದು ತಮ್ಮನ ಕುರಿತು ಒಂದು 4 ಮಾತುಗಳನ್ನು ಆಡಬೇಕು ಅಂತ ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ಅವನನ್ನು ಬರಮಾಡಿಕೊಳ್ಳಿ. ಸಿರಿಸಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಪ್ರತಿಯೊಬ್ಬ ಕಲಾಭಿಮಾನಿಗಳಿಗೂ ಈ ಪುಟ್ಟ ಕಲಾವಿದ ಮಾಡುವ ನಮಸ್ಕಾರಗಳು. ಥ್ಯಾಂಕ್ ಯು. ನಮಗೇನು ಸಿರಿಸಿ ಜಾತ್ರೆ ಹೊಸದಲ್ಲ, ಸಣ್ಣವರಿದ್ವಿ. ಈ ಕಂಪ್ನಿ 2000 ಇಸ್ವಿಯಿಂದನೂ ಯಾವಾಗಿಂದ ಬರತೈತಿ, ಅದ್ರ ಜೊತೆಗೆ ಬಂದು ಈ ಜಾತ್ರೆ ನೋಡ್ಕೊತಾನ ಬೆಳೆದ್ವಿ ಅನ್ನೋಕ್ಕೂ ಅಡ್ಡಿ ಇಲ್ಲ. ಈ ಜಾತ್ರೆ ಬಗ್ಗೆ ಒಂದು ಹೇಳ್ಬೇಕಪ್ಪ ಅಂತಂದ್ರೆ, ಇವತ್ತೇನಾದರೂ ನಮ್ಮ ಕಂಪ್ನಿ ಮಾಲೀಕರು ಮತ್ತು ನಾವು ಒಂದು ತಿನ್ನಕತ್ತೀವಪ್ಪ ಅಂತಂದ್ರೆ ಅದಕ್ಕೆ ಸಿರಿಸಿ ಅಂತ ಜಾತ್ರೆಗಳೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಣ್ಣವನಿದ್ದಾಗಿಂದನೂ ಇದೇ ನಾಟಕಮ್ನಾಗಿರೋದ್ರಿಂದ ಇದ್ರ ಕಷ್ಟ ನಷ್ಟಗಳನ್ನೆಲ್ಲ ಭಾಳ ಹತ್ತಿರದಿಂದ ನೋಡೀನಿ. ಒಂದೊಂದೂರು ಕಲೆಕ್ಷನ್ ಆಗುತ್ತೆ, ಒಂದೊಂದು ಕಡೆ ಆಗಲ್ಲ. ಒಂದೊಂದು ಕಡೆ ಬಡ್ಡಿ ಸಾಲದಂಗೆ ಮಾಡಿ ಮಾಲಕರು ಕ್ಯಾಂಪ್ ಕ್ಲೋಸ್ ಮಾಡಿದ್ದು ನೋಡೀವಿ, ಇದ್ದಿದ್ದ ಚೇರ್ ಮಾರ್ಕೊಂಡು ಮುಂದಿನ ಊರಿಗೆ ಹೋಗಿದ್ದು ನೋಡೀವಿ, ಮತ್ತು ಇಂಥ ಊರು ಸಿಕ್ಕಾಗ ಅದರ ಡಬಲ್ ಚೇರ್ ತೊಗೊಂಡಿದ್ದು ನೋಡೀವಿ. ಒಂದೇ ಮಾತಿನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಇವತ್ತೇನಾದರೂ ಕರ್ನಾಟಕದ ವೃತ್ತಿ ರಂಗಭೂಮಿ 16-20 ಜೀವಂತವಾಗದವು ಅಂತಂದ್ರೆ ಅದಕ್ಕಿಂತ ಜಾತ್ರೆಗಳೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಮೇಲೆ ಕಲಾಭಿಮಾನಿಗಳೇ, ನಮ್ಮದು ಪ್ರಚಾರದ ವ್ಯವಸ್ಥೆ ಸ್ವಲ್ಪ ಕಡಿಮೆ ಐತಿ. ಈಗಾಗಲೇ ನಾವೆಲ್ಲ ಕಡೆ ಪೋಸ್ಟರ್ ಅಂಟಿಸಿವಿ, ಬ್ಯಾನರ್ ಕಟ್ಟಿವಿ, ಆಮೇಲೆ ಒಂದು ಗಾಡಿ ಅನೌನ್ಸ್ಕೊಬಿಟ್ಟಿರ್ತೀವಿ. ಇರೋದು ಒಂದ ಗಾಡಿ ಐತ್ರಿ. ಈ ಕಡೆ ಹೋದ್ರೆ ಈ ಕಡೆ ಹೋಗೋರು ಇರೋಂಗಿಲ್ಲ, ಈ ಕಡೆ ಹೋದ್ರೆ ಈ ಕಡೆ ಹೋಗೋರು ಇರೋಂಗಿಲ್ಲ. ಅವನು ಹೆಂಗದನಪ್ಪ ಅಂತಂದ್ರೆ, ಈ ಮಂಗಿನ ಮಕ್ಕಳದ್ದು ಏನು ಪ್ರಚಾರ ಮಾಡೋದು ನಡಿ ಅಂಥೇಳಿ ಯಾವ್ದಾರ ಎಗ್ ರೈಸ್ ಅಂಗಡಿ ಮುಂದೆ ಗಾಡಿ ಹಚ್ಚಿ ಎಗ್ ರೈಸ್ ತಿನ್ಕೊಂಡು ಕುಂತಂತಂದ್ರೆ ನಮ್ಮ ಪ್ರಚಾರ ಹಾಫ್ ಎಗ್ ರೈಸ್ನಾಗ ಮುಚ್ಚೋದಂಗೆ ಆಗ್ಬಿಡ್ತೈತಿ. ಅದಕ್ಕೆ ತಾವೆಲ್ಲ ನಾಟಕ ನೋಡಿರಿ, ನಾಟಕ ತಮ್ಮ ಮನಸ್ಸಿಗೆ ಬಂದಿದ್ರೆ, ನಾಟಕ ತಮ್ಮ ಹಿಡಿಸಿದ್ರೆ, ತಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇರ್ತೀರ,
ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾ ಯೂಸ್ ಮಾಡ್ತೀರಾ, ನಾಟಕದೊಂದು ಫೋಟೋ ತೆಗೆದು ಹಿಂಗೆ ಜೇವರ್ಗಿ ಕಂಪ್ನಿಯವ್ರ ನಾಟಕ ಗಂಗಿ ಮನೆಯಾಗ ಗೌರಿ ಹೊಲದಾಗ ನಾಟಕ ಚೆನ್ನಾಗೈತಿ ಹೋಗಿ ನೋಡ್ರಿ ಅಂತ ಒಂದೊಂದು ಪೋಸ್ಟು ಒಂದೊಂದು ಸ್ಟೋರಿ ವಾಟ್ಸಪ್ ಗ್ರೂಪ್ಗಳಿಗೆ ಹಾಕಿದ್ರಂತಂದ್ರೆ ಅದು ಇಡೀ ಸಿರಿಸಿ ನಗರಕ್ಕೆ ಹೋಗಿ ಮುಟ್ಟುತ್ತೆ. ಯಾರು ನಾಟಕ ನೋಡಬೇಕು ಅಂತ ಮನಸ್ಸಿರುತ್ತೆ ಅವ್ರು ಬಂದು ನಾಟಕ ನೋಡ್ದಂಗೆ ಆಗುತ್ತೆ. ರಂಗಭೂಮಿ ಉಳಿಸಿದ ಪುಣ್ಯ, ಹಾಗೆ 30 ಜನ ಕಲಾವಿದರಿಗೆ ಅನ್ನ ಹಾಕಿದ ಪುಣ್ಯ ತಮಗೆ ದಟ್ಟುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಮೇಲೆ ಇಷ್ಟು ದಿವಸ ತಮ್ಮನ್ನೆಲ್ಲ ರಂಗಭೂಮಿಯಲ್ಲಿ ರಂಜಿಸ್ತಾ ಇದ್ದೆ, ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಕಾಮಿಡಿ ಕಿಲಾಡಿ ಸೀಸನ್ 4 ಸೆಲೆಕ್ಟ್ ಆದೆ. ಬರ್ಬೇಕಾದ್ರೆ ಹಂಗೆ ಬರಲಿಲ್ಲ, ಕಪ್ ಹಿಡ್ಕೊಂಡೆ ಬಂದೆ. ಥ್ಯಾಂಕ್ ಯು. ಈಗ ನಾವೇನೋ ಗೆದ್ದೀವಿ ಏನೋ ಸಾಧನೆ ಮಾಡೀವಿ ಅಂತಂದ್ರೆ ಅದ್ರಾಗ ನಮ್ದು ಎಳ್ಳಷ್ಟು ಇಲ್ಲ, ಎಲ್ಲ ರಂಗಭೂಮಿ ತಾಯಿ ಕೊಟ್ಟಂಥ ಭಿಕ್ಷೆ, ತಾವು ಕೊಟ್ಟಂಥ ಆಶೀರ್ವಾದ. ಯಾಕೆ ಪೈ ಮಾತು ಹೇಳ್ತೀನಿ ಅಂತಂದ್ರೆ, ಮಾಮರು ಹೇಳ್ದಂಗೆ ನನ್ನ 7-8 ವಯಸ್ಸಿನಾಗ ತಂದೆ ತಾಯಿನ ಕಳ್ಕೊಂಡು ಒಂದು ಹೊತ್ತಿನ ಊಟಕ್ಕೋಸ್ಕರ ನಾಟಕ ಕಂಪ್ನಿ ಗೇಟಿಗೆ ಅಂತ ಬಂದವ್ರು ನಾವು. ಆ ಗೇಟಿಂದ ಸ್ಟೇಜಿಗೆ ಯಾವಾಗ ಬಂದ್ವಿ, ಸ್ಟೇಜಿಂದ ಟಿವಿಗೆ ಯಾವಾಗ ಹೋದ್ವಿ, ಈಗ ಟಿವಿಯಿಂದ ಒಂದು 2-3 ಪಿಕ್ಚರಲ್ಲಿ ಹಾಸ್ಯ ಪಾತ್ರ ಮಾಡತ್ತೀನಿ. ಒಂದು ಅಮರ್ಥ ಅಂತೇಳಿ ಶ್ರೀನಗರ ಕಿಟ್ಟಿಯವ್ರದ್ದು ಮೊನ್ನೆ ಶೂಟಿಂಗ್ ಮುಗೀತು. ಇನ್ನೊಂದು ಯೋಗರಾಜ್ ಭಟ್ರ ಸರ್ ನಿರ್ಮಾಣದಲ್ಲಿ ಬರಕತ್ತೈತಿ ಉಡಾಳ ಅಂಥೇಳಿ, ಅದರಲ್ಲೂ ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊಳತ್ತೀನಿ. ಅದರ ಸಂಬಂಧ ಈ ನಮ್ಮನೆ ಅವತಾರ ಹದಿಗೆಡಿಸಿ ಕೈಬಿಟ್ಟಾರೆ ನಂದು. ಎಲ್ಲಿ ಪಿಕ್ಚರ್ ಮುಗಿದ ಮೇಲೆ ಹಿಮಾಲಯಕ್ಕೆ ಕಳಿಸ್ತಾರೆ ಅದು ಗೊತ್ತಿಲ್ಲ ನನಗೆ. ಎಲ್ಲೋ ಇತ್ತು ಹುಡುಗ, ನಾ ಈಗ ಎಲ್ಲೋ ಬಂದಿನ ಅಂತಂದ್ರೆ ಅದಕ್ಕೆಲ್ಲ ತಮ್ಮ ಪ್ರೀತಿ ಆಶೀರ್ವಾದನ ಕಾರಣ. ಆಗಲೇ ಒಂದು ಮಾತು ಅಂದೆ, ಸಣ್ಣ ವಯಸ್ಸಿನಾಗ ತಂದೆ ತಾಯಿನ ಕಳ್ಕೊಂಡೆ ಅಂಥೇಳಿ, ಆದರೆ ನನಗೆ ತಿಳಿದ ಮಟ್ಟಿಗೆ ಅವ್ರು ಯಾವತ್ತೂ ನನ್ನ ಬಿಟ್ಟು ಹೋಗಿಲ್ಲ. ಪ್ರತಿ ದಿನ ನಿಮ್ಮ ರೂಪದಲ್ಲಿ ಬಂದು ಮುಂದೆ ಕುಂತು ನನಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಅದನ್ನು ಹೇಳ್ತೀನಿ, ಪ್ರಚಾರದಲ್ಲಿ ಭಾಗಿಯಾಗಿ ಕಲೆನ ರಂಗಭೂಮಿನ ಕಲಾವಿದರನ್ನ ಉಳಿಸಿ ಬೆಳೆಸಿ ಅಂಥೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗಭೂಮಿ. ಸೂತ್ರವ ಹರಿದ ಬೊಂಬೆಯ ಮುರಿದ ಮಂಡಾಗಿಸಿದ ಕಂಬನಿ ಧಾರು ಹರಿಸಲು ನನ್ನ ಜೀವ ಉಳಿಸಿ. ಗಂಗಾ, ಈ ಸಂದರ್ಭದಲ್ಲಿ ಅದು ಹೇಗೆ ಸಾಧ್ಯ? ಹೇಗೆ ತ್ಯಾಗಮೂರ್ತಿಗೆ ಜನ್ಮದಾತೆಗೆ ಮುತ್ತೈದೆಯಾಗಿ ನೀನು ಹೊರಟಿಗೆ, ತ್ಯಾಗಮೂರ್ತಿಗೆ ಜನ್ಮದಾತೆಗೆ ಸಂತೆಯಲ್ಲಿ ಚಿಂತೆಯಲ್ಲಿ ಬಾಳಿದೆ ನಿನ್ನ ಬಾಳೆ ಚಿತೆಯಾಗಿದೆ, ಬಾಳೆಂಬ ಸಂತೆಯಲ್ಲಿ ಚಿಂತೆಯಲ್ಲಿ ಬಾಳಿದೆ ನಿನ್ನ ಬಾಳೆ ಚಿತೆಯಾಗಿದೆ, ನಿನ್ನ ನಂಬಿಕೆಯೇ ಮುಳ್ಳಾಗಿದೆ.